ಪಠ್ಯಪುಸ್ತಕ ಪರಿಷ್ಕರಣೆ ವೇಳೆ ತಪ್ಪಾಗಿದ್ದು ನಿಜ ಆಗಿರುವ ತಪ್ಪು ಸರಿಪಡಿಸುವ ಕೆಲಸ ಮಾಡುತ್ತೇವೆ ಎಂದು ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದ್ದಾರೆ. ಜೂನ್ 21ರಂದು ನಡೆಯುವ ಯೋಗ ದಿನದಂದು ರಾಜ್ಯದ ನಾಲ್ಕು ಸ್ಥಳಗಳಾದ ಹಂಪಿ, ಪಟ್ಟದಕಲ್ಲು, ಹಳೆಬೀಡು, ಗೋಲ್ಗುಂಬಜ್ನಲ್ಲಿ ಯೋಗಾಸನ ಮಾಡಲು ಕೇಂದ್ರ ಸರ್ಕಾರ ನಾಲ್ಕು ಸಚಿವರನ್ನು ನಿಯೋಜಿಸಿದೆ. ಚಾಮರಾಜಪೇಟೆಯ ಮೈದಾನ ಬಿಬಿಎಂಪಿಗೆ ಸೇರಿದ್ದು ಇದ್ಗಾ ಮೈದಾನ ಎಂಬ ಬಗ್ಗೆ ಯಾರ ಬಳಿಯಾದರೂ ಅಧಿಕೃತ ದಾಖಲೆ ಇದ್ದರೆ ಅದನ್ನು ಸಾಬೀತುಪಡಿಸಲಿ ಎಂದು ಪಾಲಿಕೆ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರಿಗೆ ನೀಡ್ತಾ ಇರುವ ಕೇಂದ್ರದ 6,000 ರೂಪಾಯಿ ರಾಜ್ಯದ 4,000 ರೂಪಾಯಿ ಪಡೆಯಲು ರೈತರು ಜುಲೈ 31ರ ಒಳಗೆ ಈ ಕೆವೈಸಿ ಮಾಡದಿದ್ದರೆ ಹಣ ಪಾವತಿ ತಡೆ ಹಿಡಿಯಲಾಗುತ್ತದೆ ಎಂದು ಕೃಷಿ ಇಲಾಖೆ ತಿಳಿಸಿದೆ. ಪಿಂಚಣಿ ಹಾಗೂ ವಾರದಲ್ಲಿ 5 ದಿನಗಳ ಕೆಲಸದ ಬೇಡಿಕೆಯನ್ನು ಸರ್ಕಾರ ಈಡೇರಿಸದಿದ್ದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ ಸಿಬ್ಬಂದಿ ಜೂನ್ 27ರಂದು ಮುಷ್ಕರ ಹೂಡುವುದಾಗಿ ಘೋಷಿಸಿದ್ದಾರೆ. ಆರ್ಬಿಐ ನಿರೀಕ್ಷೆಯಂತೆ ಸಾಲದ ಮೇಲಿನ ಬಡ್ಡಿದರವನ್ನು ಭರ್ಜರಿ ಶೇಕಡ 0.50% ಹೆಚ್ಚಳ ಮಾಡಿದೆ. ಅಮರಾವತಿ ಹಾಗೂ ಅಕೋಲಾ ಜಿಲ್ಲೆಗಳ ರಾಷ್ಟ್ರೀಯ ಹೆದ್ದಾರಿ 75 ಕಿಲೋಮೀಟರ್ ಭಾಗವನ್ನು ಕೇವಲ 105 ಗಂಟೆ 33 ನಿಮಿಷದಲ್ಲಿ ಪೂರ್ಣಗೊಳಿಸುವ ಮೂಲಕ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಗಿನ್ನಿಸ್ ವಿಶ್ವ ದಾಖಲೆ ಸ್ಥಾಪಿಸಿದೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಮುಖ್ಯಮಂತ್ರಿಯಾಗಲಿ ಎಂಬ ಕೂಗು ಮಂಡ್ಯದ ಬಳಿಕ ಈಗ ಹಾಸನದಲ್ಲೂ ಪ್ರತಿಧ್ವನಿಸಿದೆ. ಮಾಸ್ಕ್ ಧರಿಸದ ಪ್ರಯಾಣಿಕರನ್ನು ವಿಮಾನದಿಂದ ಹೊರಹಾಕಿ ಎಂದು ದಿಲ್ಲಿ ಹೈಕೋರ್ಟ್ ನೀಡಿದ ಆದೇಶದ ಬೆನ್ನಲ್ಲೇ ಈ ಆದೇಶವನ್ನು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಜಾರಿಗೊಳಿಸಿದೆ. ವಿಶ್ವ ಯೋಗ ದಿನದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಆಗಮಿಸಲಿರುವ ಪ್ರಧಾನಿ ಮೋದಿಯವರು ಕೇಂದ್ರ ಪುರಸ್ಕೃತ ಯೋಜನೆಗಳ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸುವ ನಿರೀಕ್ಷೆ ಇದೆ ಎಂದು ಸಂಸದ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.